ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಧ್ಯಾಹ್ನ ಅಗ್ರವಾರ್ತೆ. ನಾನು ನವಿತಾ ಜೈನ್. ಸಂಸದೆ ಸುಮಲತಾ ಅಂಬರೀಶ್ ಬಿಜೆಪಿ ಸೇರ್ಪಡೆ ಫಿಕ್ಸ್ ಆಯ್ತಾ? ಬಿಜೆಪಿ ಸೇರ್ಪಡೆ ಚರ್ಚೆಯ ಬೆನ್ನಲ್ಲೇ ಸುಮಲತಾ ಎಸ್ಎಂ ಕೃಷ್ಣ ಭೇಟಿ ಮಾಡಿದ್ದಾರೆ. ಸದಾಶಿವ ನಗರದಲ್ಲಿ ಎಸ್ಎಂ ಕೃಷ್ಣ ಅವರನ್ನ ಸುಮಲತಾ ಅಂಬರೀಶ್ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ, ಸಮಾಲೋಚನೆಯನ್ನ ನಡೆಸಿದ್ದಾರೆ. ಯಾವ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಸುಮಲತಾ, ಬಿಜೆಪಿನ ಕಾಂಗ್ರೆಸ್ ಅನ್ನುವಂತಹ ಅನೇಕ ಪ್ರಶ್ನೆಗಳಿದ್ವು, ಸಾಕಷ್ಟು ರೀತಿಯ ಕುತೂಹಲ ಇತ್ತು. ನಿನ್ನೆ ಬಿಜೆಪಿ ನಾಯಕರ ಜೊತೆನೂ ಸುಮಲತಾ ಅವರು ಕಾಣಿಸಿಕೊಂಡಿದ್ರು. ಮಂಡ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ನಡೆಸಲಿರುವ ಕಾರ್ಯಕ್ರಮದ ಸಿದ್ಧತೆ ಪರಿಶೀಲನೆಯಲ್ಲಿ ಅವರು ಭಾಗಿಯಾಗಿದ್ರು. ಪ್ರಹ್ಲಾದ್ ಜೋಶಿ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ರು ಸಂಸದೆ ಸುಮಲತಾ ಅವರು. ಸುಮಲತಾ ಬಿಜೆಪಿಗೆ ಸೇರ್ತಾರೆ ಅನ್ನುವ ವದಂತಿ ಬೆನ್ನಲ್ಲೇ ಈ ಎಲ್ಲ ಬೆಳವಣಿಗೆಗಳು ನಡೆದಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಜೆಪಿ ನಗರದ ನಿವಾಸದಲ್ಲಿ ಸುಮಲತಾ ಆಪ್ತರ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ ಸ್ಪರ್ಧೆಯ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದ್ದು, ಸುಮಲತಾ ಅವರು ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಎಸ್ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿ ಈ ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಬಿಜೆಪಿಗೆ ಸೇರ್ಪಡೆಯಾಗೋದು ಫಿಕ್ಸ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಒಂದಷ್ಟು ರೀತಿಯಾದಂತಹ ಬೆಳವಣಿಗೆಗಳು ಕೊಡ್ತಾ ಇವೆ. ಆದರೆ ಇನ್ನೂ ಕೂಡ ಅಧಿಕೃತವಾಗಿ ಅವರು ಯಾವುದೇ ಪಕ್ಷಕ್ಕೆ ಸೇರ್ಪಡೆಗೊಳ್ಳೋದ್ರ ಬಗ್ಗೆ ಅನೌನ್ಸ್ ಮಾಡಿಲ್ಲ. ಬಟ್ ನಿನ್ನೆ ಮಾತನಾಡುವ ಸಂದರ್ಭದಲ್ಲೂ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನುವಂತಹ ಮಾತನ್ನ ಹೇಳಿದರು. ಹಾಗಾದ್ರೆ ಅವರ ಸೂಕ್ತ ನಿರ್ಧಾರ ಏನು, ಆ ಸಂದರ್ಭ ಈಗಲೇ ಬಂದಿದೆಯಾ? ಪ್ರಧಾನಿ ನರೇಂದ್ರ ಮೋದಿ ಅವರು ನಾಡಿದ್ದು ಕಾರ್ಯಕ್ರಮಕ್ಕೆ ಬರ್ತಾರಲ್ಲ, ಆ ಕಾರ್ಯಕ್ರಮದಲ್ಲೇ ಪ್ರಧಾನಿ ಸಮ್ಮುಖದಲ್ಲೇ ಬಿಜೆಪಿ ಸೇರ್ಪಡೆಗೊಳ್ತಾರ? ಹೀಗೆ ನೂರಾರು ಕುತೂಹಲಗಳು ಇದೆ. ಅದಕ್ಕೆ ಉತ್ತರವನ್ನ ಸುಮಲತಾ ಅವರೇ ಕೊಡಬೇಕು. ಆದರೆ ಅವರ ಆಪ್ತರ ಹೇಳುವ ಪ್ರಕಾರ, ಆಪ್ತ ಮೂಲಗಳು ಹೇಳುವ ಪ್ರಕಾರ, ಬಿಜೆಪಿಗೆ ಸೇರ್ಪಡೆಯಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಇದೇ ಮಾತನ್ನ ಹೇಳಿದ್ರು, ಒಂದು ಒಳ್ಳೆಯ ಬೆಳವಣಿಗೆಗಳು ಆಗತ್ತೆ ಅನ್ನುವ ಮಾತನ್ನ ಹೇಳಿದ್ರು. ಹಾಗೆಯೇ ಸುಮಲತಾ ಅವರು ಕೂಡ ಒಳ್ಳೆಯ ನಿರ್ಧಾರ ನಾವು ತೆಗೆದುಕೊಳ್ತೀವಿ ಸೂಕ್ತ ಸಂದರ್ಭದಲ್ಲಿ ಅನ್ನೋದನ್ನ ಹೇಳಿದ್ರು. ಹಾಗಾದ್ರೆ ಬಿಜೆಪಿಗೆ ಅವರು ಸೇರ್ಪಡೆ ಆಗ್ತಾರೆ? ಈಗ ಅವರು ಯಾವಾಗ ಸಂಸದೆಯಾದರೂ ಅವತ್ತಿನಿಂದ ಇಲ್ಲಿವರೆಗೂ ಆ ಪ್ರಶ್ನೆ ಇದ್ದೇ ಇದೆ. ಅದಕ್ಕೆ ಇನ್ನೂ ಕೂಡ ಅವರು ಯಾವ ಪಕ್ಷವನ್ನು ಸೇರ್ಪಡೆ ಆಗಿಲ್ಲ. ಬಟ್ ಈ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನೋದು ಈಗಿರುವ ಅವರ ಆಪ್ತರ ಮೂಲಗಳ ಮಾಹಿತಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಪಟೇಲ್, ಈಗ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಸುಮಲತಾ ಅನ್ನೋದು ಅವತ್ತಿನಿಂದಲೂ ಮಿಲಿಯನ್ ಡಾಲರ್ ಪ್ರಶ್ನೆ. ಅದಕ್ಕೆ ಇನ್ನೂ ಕೂಡ ಸರಿಯಾದ ಉತ್ತರ ಸಿಕ್ಕಿಲ್ಲ. ಈಗ ಅವರ ಆಪ್ತ ಮೂಲಗಳ ಹೇಳುವ ಹಾಗೆ ಅವರು ಬಿಜೆಪಿಗೆ ಸೇರ್ಪಡೆ ಯಾವುದು ಫಿಕ್ಸ್, ಹಾಗಾದ್ರೆ ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಿರೋದು ಇದರ ಹಿಂದಿನ ಉದ್ದೇಶನ ಹೇಗೆ? ನವತಿ ಜೈನ್, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಮಂಡ್ಯದ ಪಕ್ಷೇತರ ಸಂಸದೆ ಸುಮಲತಾ ಅಂಬರೀಶ್ ಅವರು ಇವತ್ತು ಎಸ್ ಎಂ ಕೃಷ್ಣರವರನ್ನ ಭೇಟಿಯಾಗಿರುವಂಥದ್ದು. ಈಗಾಗಲೇ ಸುಮಲತಾ ಅಂಬರೀಶ್ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗುವಂತೆ ಆಹ್ವಾನ ಇರತಕ್ಕಂಥದ್ದು. ಅವರು March 12 ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರು ಮತ್ತು ಬೆಂಗಳೂರು ದಶಪಥ ಎಕ್ಸ್ಪ್ರೆಸ್ ವೇನ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಸುಮಲತಾರವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ. ಯಾಕಂತೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಬಿಜೆಪಿ ಹೆಚ್ಚು ಸ್ಥಾನಗಳು ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಅನ್ನ ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರುಗಳು ಮಾಡ್ತಿರುವಂಥದ್ದು. ಇದರ ಭಾಗವಾಗಿ ಸುಮಲತಾರವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವುದು, ಆ ಮುಖಾಂತರ ಒಂದಷ್ಟು ಮತಗಳನ್ನು ಗಳಿಸುವಂಥದ್ದು ಮತ್ತು ಒಂದಷ್ಟು ಸ್ಥಾನಗಳನ್ನು ಮಂಡ್ಯದ ಜಿಲ್ಲೆಯಲ್ಲಿ ಕೂಡ ಒಂದಷ್ಟು ಹೆಚ್ಚಿನ ಸ್ಥಾನಗಳನ್ನು ಗಳಿಸುವುದು ಲೆಕ್ಕಾಚಾರ. ಈ ಲೆಕ್ಕಾಚಾರದ ನಡುವೆ ಕೂಡ ಸುಮಲತಾರವರು ಕೂಡ ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಇಂಥದೇ ದಿನ ನಾನು ಬರ್ತೀನಿ ಅಂತೇಳಿ ಇನ್ನೂ ಕೂಡ ಅವರಿಗೆ ಒಂದು ಟೈಮನ್ನು ಹೇಳ್ತಿಲ್ಲ. ಮತ್ತೊಂದು ಕಡೆ ಪರೋಕ್ಷವಾಗಿ ಕಾಂಗ್ರೆಸ್ನ ಕಡೆ ಬಾಗಿಲನ್ನು ಕೂಡ ತಟ್ಟಿರುವಂಥದ್ದು, ಈ ಎಲ್ಲದರ ನಡುವೆ ಕೂಡ ಲಾಭ ಲೆಕ್ಕಾಚಾರದಲ್ಲಿ ಏನು ಟೈಮನ್ನು ಬೈ ಮಾಡ್ತಿರುವಂಥದ್ದು, ಇದು ಕೂಡ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳ ಅಸಮಾಧಾನಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಒಂದು ವೇಳೆ ಭಾರತೀಯ ಜನತಾ ಪಕ್ಷಕ್ಕೆ ಹೋದರೆ ಮಂಡ್ಯದಲ್ಲಿ ಎಲ್ಲೊಂದು ಕಡೆ ಲೋಕಸಭಾ ಸ್ಥಾನ ಮತ್ತೆ ಸ್ಪರ್ಧೆ ಮಾಡಿದರೆ ಭಾರತೀಯ ಜನತಾ ಪಕ್ಷದಿಂದ ಗೆಲ್ಲೋದು ಕಷ್ಟ ಸಾಧ್ಯ ಅನ್ನೋದು ಸುಮಲತಾ ಲೆಕ್ಕಾಚಾರ. ಜೊತೆಗೆ ಒಂದು ವೇಳೆ ಬಿಜೆಪಿ ಬಂದರೆ ಮಂಡ್ಯ ಜಿಲ್ಲೆಯಲ್ಲಿ ಒಂದಷ್ಟು ತಮ್ಮ ಬೆಂಬಲಿಗರಿಗೆ ವಿಧಾನಸಭಾ ಟಿಕೆಟನ್ನು ಕೊಡಿಸ್ಬೇಕನ್ನೋದು ಇನ್ನೊಂದು ಲೆಕ್ಕಾಚಾರ. ಈ ಎಲ್ಲದ ನಡುವೆ ತಮ್ಮ ಪುತ್ರ ಅಭಿಷೇಕ್ನನ್ನು ಕೂಡ ತಾವು ಸಕ್ರಿಯ ರಾಜಕಾರಣದಲ್ಲಿ ಇರುವಂಥ ಸಂದರ್ಭದಲ್ಲೇ ಪುತ್ರನನ್ನು ಕೂಡ ರಾಜಕಾರಣಕ್ಕೆ ತರಬೇಕನ್ನೋದು ಇವರ ಆಕಾಂಕ್ಷೆ. ಇದರ ಜೊತೆಗೆ ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಮಂಡ್ಯದಲ್ಲಿ ಸಂಸದೆ ಸ್ಥಾನಕ್ಕಿಂತಲೂ ಪ್ರಮುಖವಾಗಿ ಬೆಂಗಳೂರು ಉತ್ತರ ಕ್ಷೇತ್ರದ ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿರುವಂಥದ್ದು. ಒಂದು ವೇಳೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಕೊಡಲಿ ಅಂತ ಹೇಳಿದ್ರೆ ಇವರು ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ಗೆ ನಾಮಕರಣ ಆಗುವಂಥದ್ದು ಮತ್ತು ಪುತ್ರನ ಕೂಡ ರಾಜಕೀಯ ನೆಲೆಯನ್ನು ಕಂಡುಕೊಳ್ಳುವುದು ಇವರ ಲೆಕ್ಕಾಚಾರ. ಹಾಗಾಗಿ ಎಲ್ಲೊಂದು ಕಡೆ ಬಿಜೆಪಿ ಇವರ ಒಂದಷ್ಟು ಆಫರ್ಗಳನ್ನು ತಿರಸ್ಕರಿಸಿರುವಂಥದ್ದು, ಮತ್ತೊಂದು ಕಡೆ
ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಬಾಗಿಲನ್ನ ತಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ 2024 ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನಿಂದ ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಇವರ ಇನ್ನೊಂದು ಲೆಕ್ಕಾಚಾರ. ಒಟ್ಟಿನಲ್ಲಿ ಬಿಜೆಪಿ ಸೇರ್ಪಡೆ ಸಂಬಂಧಪಟ್ಟಿಗೆ ಇವರದೇ ಆದ ಒಂದಷ್ಟು ಡಿಮ್ಯಾಂಡ್ ಇರತಕ್ಕಂಥ ಆ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡುವ ಕಾರಣಕ್ಕಾಗಿ ಟೈಮ್ ಬೈ ಮಾಡ್ತಿರುವಂಥದ್ದು. ಮತ್ತೊಂದು ಕಡೆ ಮಂಡ್ಯ ಭಾಗದಲ್ಲಿ ಎಸ್ ಎಂ ಕೃಷ್ಣ ಅವರು ಈಗ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗಿದ್ರು ಕೂಡ ಅವ್ರದ್ದು ತನ್ನದೇ ಆದ ಛಾಪು ಇರತಕ್ಕಂಥದ್ದು ಮತ್ತು ತಮ್ಮದೇ ಆದ ಆಪ್ತ ಮತ್ತು ಕಾರ್ಯಕರ್ತರ ಪಡೆ ಇರತಕ್ಕಂಥದ್ದು. ಹಾಗಾಗಿ ಎಸ್ ಎಂ ಕೃಷ್ಣ ಜೊತೆ ಕೂಡ ಈಗ ಸಮಾಲೋಚನೆ ನಡೆಸಿರ್ತಕ್ಕಂಥ ಸುಮಲತ್ರವರು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ವೇಳೆ ಸೇರೋದಾದ್ರೆ ಇವರ ಡಿಮ್ಯಾಂಡ್ ವಿಚಾರ ಇರಬಹುದು ಮತ್ತು ಮುಂದಿನ ರಾಜಕೀಯ ನಡೆ ಸಂಬಂಧಪಟ್ಟಾಗೆ ಎಸ್ ಎಂ ಕೃಷ್ಣ ಬಳಿ ಒಂದಷ್ಟು ಸಲಹೆಯನ್ನು ಕೇಳಲಿಕ್ಕೆ ಇದೀಗ ಬಂದಿರುವಂತದ್ದು. ಈಗ ಎಸ್ ಎಂ ಕೃಷ್ಣ ಜೊತೆ ಸಮಾಲೋಚನೆಯನ್ನು ಮುಂದುವರೆಸಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ. ಎಲ್ಲಿದ್ದಾರೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ? ಮಾಡಾಳ್ ಬಂಧನಕ್ಕಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಪುತ್ರ ಲಾಕ್ ಆಗ್ತಿದ್ದಂತೆ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ನಾಪತ್ತೆಯಾಗಿದ್ದಾರೆ. ಮಾಡಾಳ್ ಬಂಧನ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ವಿಪಕ್ಷಗಳು ಕೇಳ್ತಾ ಇವೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಶಾಸಕರೇ ಮೊದಲ ಆರೋಪಿಯಾಗಿದ್ದಾರೆ. ಮಾಡಾಳ್ ಬೆಂಗಳೂರಲ್ಲಿದ್ದಾರಾ, ದಾವಣಗೆರೆಯಲ್ಲಿದ್ದಾರಾ, ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ನಿರೀಕ್ಷಣಾ ಜಾಮೀನಿಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. A1 ಮಾಡಾಳು ವಿರೂಪಾಕ್ಷಪ್ಪಗಾಗಿ ಈಗ ಹುಡುಕಾಟವನ್ನ ಮಾಡ್ತಾ ಇದ್ದು ಪ್ರಶಾಂತ್ ಅಣ್ಣ ಮಲ್ಲಿಕಾರ್ಜುನ್ಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರಶಾಂತ್ ಬಂಧನವಾದ ದಿನ ಹಣ ವರ್ಗಾವಣೆಯನ್ನ ಮಾಡಲಾಗಿದ್ದು ಅಕೌಂಟ್ನಿಂದ 94 ಲಕ್ಷ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಅಧಿಕಾರಿಗಳು ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಾದಂತಹ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗ ಮಾಡಾಳು ವಿರೂಪಾಕ್ಷಪ್ಪ ಅವರ ಬಂಧನದ ಬಗ್ಗೆನೇ ಇರುವಂತಹ ಪ್ರಶ್ನೆ. ಯಾಕಂದ್ರೆ A1 ಈ ಪ್ರಕರಣದಲ್ಲಿ FIR ಅಲ್ಲಿ ಉಲ್ಲೇಖ ಆಗಿರುವುದು ಮಾಡಾಳು ವಿರೂಪಾಕ್ಷಪ್ಪ ಅವರು. ಅವರ ಆ ಮಾಹಿತಿಯ ಮೇರೆಗೇ, ಅವರು ಹೇಳಿದ ಮೇರೆಗೇನೆ ಈ ಒಂದು ಹಣವನ್ನ ಆತ ಡಿಮ್ಯಾಂಡ್ ಮಾಡಿದ್ದ ಅಂತ ಹೇಳಿ 81 ಲಕ್ಷ ರೂಪಾಯಿ ಹಣವನ್ನ ಲಂಚಕ್ಕಾಗಿ ಈಗಾಗಲೇ ಕೇಳಲಾಗಿತ್ತು. ಅದನ್ನ ಕೊಡುವಂತಹ ಸಂದರ್ಭದಲ್ಲಿ ಪ್ರಶಾಂತ್ ಅವರು ಸಿಕ್ಕಿಬಿದ್ದಿದ್ದಾರೆ. ಅವರು ಸೇರಿದಂತೆ 5 ವಿರುದ್ಧ ಈಗಾಗಲೇ ದೂರು ದಾಖಲಾಗಿ 5 ಈಗ ಜೈಲು ಪಾಲಾಗಿದ್ದಾರೆ. ಆದರೆ A1 ಆಗಿರುವ ಮಾಡಾಳು ವಿರೂಪಾಕ್ಷಪ್ಪ ಅವರು ಇನ್ನೂ ಕೂಡ ಸಿಗ್ತಾ ಇಲ್ಲ ಅಧಿಕಾರಿಗಳ ಕೈಗೆ. ನಾಪತ್ತೆಯಾಗಿದ್ದಾರೆ, ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ನಿನ್ನೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು KSTL ಅಧ್ಯಕ್ಷ ಸ್ಥಾನಕ್ಕೆ. ಶಾಸಕ ಮಾಡಾಳ್ ವಿರುದ್ಧ ಮತ್ತೊಂದು ಬಾಂಬ್ ಸಿಡಿದಿದೆ. ಸುಮಾರು 350 ಕೋಟಿ ಹಗರಣ ನಡೆಸಿದ ಆರೋಪ ಕೇಳಿ ಬಂದಿದೆ. KSDL ನಿಂದ ಕೋಟಿ ಕೋಟಿ ಹಣವನ್ನ ನುಂಗಿರುವಂತಹ ಆರೋಪ ಈಗ ಕೇಳಿ ಬಂದಿದೆ. ಕಚ್ಚಾ ವಸ್ತುಗಳ ಖರೀದಿಯಲ್ಲಿ ಅಕ್ರಮವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಸುಮಾರು 350 ಕೋಟಿ ಹಗರಣವನ್ನ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಇದ್ದು KSDL ನಿಂದ ಕೋಟಿ ಕೋಟಿ ಹಣವನ್ನ ನುಂಗಿದ್ದಾರೆ ಅನ್ನುವಂತಹ ಆರೋಪ ಇದೆ. ಸ್ಯಾಂಡಲ್ ಆಯಿಲ್ ಮಾರ್ಕೆಟ್ ಬೆಲೆ 1,550 ರೂಪಾಯಿ, ಟೆಂಡರುದಾರರು ಬಿಡ್ ಕರೆದಿದ್ದು 2,625 ರೂಪಾಯಿ. ಸ್ಯಾಂಡಲ್ ಆಯಿಲ್ನಲ್ಲೇ ಸುಮಾರು 50 ಕೋಟಿ ನಷ್ಟ ಉಂಟಾಗಿರೋದು. ಸೊ KSTL ನೌಕರರ ಸಂಘದ ಅಧ್ಯಕ್ಷ ಶಿವಶಂಕರ್ ಈ ಆರೋಪವನ್ನ ಮಾಡಿದ್ದಾರೆ. ಎಲ್ಲಾ ಅಕ್ರಮಗಳ ತನಿಖೆಗೆ ಶಿವಶಂಕರ್ ಆಗ್ರಹವನ್ನ ಮಾಡಿದ್ದಾರೆ. ಸತ್ಯಾಂಶ ಇಲ್ಲ, ಒಂದು ಫೈನ್ ಮಾಡಿಸ್ ಕಮಿಟಿ ಮತ್ತೆ ಮ್ಯಾನೇಜ್ಮೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇವ್ರನ್ನ ನೀವು ಅರೆಸ್ಟ್ ಮಾಡಿ ಅವ್ರ ತನಿಖೆ ನಡೆಸಿ, ಅವ್ರನ್ನು ಸಹ ಗುರಿಪಡಿಸಿ. ಸತ್ಯಾಂಶ ಈಚೆ ಬರ್ತದೆ, ಇಲ್ಲೇ ಹೋದ್ರೆ ಸತ್ಯಾಂಶ ಇಲ್ಲ ಒಂದು ಫೈನ್ ಮಾರ್ನಿಂಗ್ ನಡೀತದೆ. ಮಾಡೋ ವಿರೂಪಾಕ್ಷಪ್ಪನವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಅಧಿಕಾರಿಗಳು ನಡೆಸಿದಕ್ಕೆ ಇವ್ರನ್ನ ಇದು ಮಾಡಿದ್ದಾರೆ ಅಂತ ಕಂಪ್ಲೀಟು ಅಂತಿಮವಾಗಿ ಆಗಬಾರ್ದು. ಇದಕ್ಕೆ ಒಂದು ನಿಜವಾದ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಇದನ್ನ ತಿಳುವಳಿಕೆ ಬೇಕಂತಂದ್ರೆ ಸಮಗ್ರವಾಗಿ ಕಂಪ್ಲೀಟ್ ಈ ಅಧಿಕಾರಿಗಳನ್ನ ಶಿಸ್ತಿಗೆ ಗುರಿಪಡಿಸಬೇಕು. ಗುರಿಪಡಿಸಿದ್ರೆ ಸತ್ಯಾಂಶ ಖಂಡಿತವಾಗೂ ಸಹ ಬೆಳಕಿಗೆ ಬರ್ತದೆ. ಅದರಿಂದ ಏನಾಗ್ತದೆ, ಬೇರೆ ಸಾರ್ವಜನಿಕ ಸಂಸ್ಥೆ ಉದ್ಯಮಗಳಲ್ಲಿ ನೋಡಿದ್ದೀನಿ, ಇವತ್ತು ಕಿಯೋನಿಕ್ಸ್ ಅಂತ ಸಂಸ್ಥೆ ಒಳಗಡೆ ಎಷ್ಟು ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿಮ್ ಮುಂದೆ ಬರ್ತೇನೆ. ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಇವತ್ತು 1,000 ಕೋಟಿ ಲೂಟಿ. ಬೇಸರ ಆಗ್ತದೆ ಒಬ್ಬ ಕಾರ್ಮಿಕ ಮುಖಂಡನಾಗಿ, ಬೇಸರ ಆಗ್ತದೆ. ಸಾರ್ವಜನಿಕರು ಇವತ್ತು ಕಂಪ್ಲೀಟ್ ಏನು ಅಂತಂದ್ರೆ ನಮಗೆ ಗೊತ್ತಿಲ್ಲ. ಅವ್ರಿಗೇನ್ ಗೊತ್ತಿದೆ ಪಾಪ ಸಾರ್ವಜನಿಕರಿಗೆ, ಇದು ವೈಜ್ಞಾನಿಕವಾಗಿ ಯಾಕೆ ಅಧ್ಯಯನ ಮಾಡಿಲ್ಲ ಅನ್ನೋದು ಅವ್ರು ಮಾಡ್ಲಿಕ್ಕೆ ಆಗಲ್ಲ. ಜವಾಬ್ದಾರಿಯುತವಾದ ಬಂದಂತಹ ಅಧಿಕಾರಿಗಳು ಬೇಜವಾಬ್ದಾರಿತನದ ಮೆರೆತರೆ ಇವತ್ತಾಗ್ತದೆ. ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಅದನ್ನ ತರ್ತೇವೆ, ನಿಮ್ ಮುಂದೆ ಬೆಳಕಿಗೆ ತರ್ತೇವೆ ಎಷ್ಟು ಕೋಟಿ ಹಗರಣ ಆಗಿದೆ. ಕ್ಯೂನಿಕ್ಸ್ ನಲ್ಲಿ ಎಷ್ಟು ಕೋಟಿ ಹಗರಣ ಆಗಿದೆ, ಅದೇ ರೀತಿಯಲ್ಲಿ KSTDC ನಲ್ಲಿ ಎಷ್ಟು ಹಗರಣ ಆಗಿದೆ. ಇವೆಲ್ಲ ಏನು ಅಂತಂದ್ರೆ ಇರ್ತಕ್ಕ ನಡೀತಕ್ಕ ಸಂಸ್ಥೆಗಳು
ಸಾರ್ವಜನಿಕ ಸಂಸ್ಥೆಗಳು, ಉಳಿಸೋದು ಬೆಳೆಸೋದು ಅಲ್ಲಿನ ಅಧಿಕಾರಿಗಳು ಕಾರ್ಮಿಕರ ಕರ್ತವ್ಯ. ನನ್ನ ಮನವಿ ಏನಂದ್ರೆ, ರಾಜ್ಯದ ಜನತೆ ಮುಂದೆ ಮುಖಾಂತರ ಹೇಳೋದೇನಂತಂದ್ರೆ, ಕಾರ್ಖಾನೆಗಳನ್ನು ಉಳಿಸಿ, ಕಾರ್ಖಾನೆಗಳನ್ನು ಉಳಿಸಿ ಬೆಳೆಸಿ, ಕರ್ನಾಟಕದ ಜನತೆಗೆ ಇನ್ನೂ ಹೆಚ್ಚಿನ ಕೆಲಸ ಸಿಕ್ಕಲಿ. ಸಾರ್ವಜನಿಕ ಸಂಸ್ಥೆ ಯಾವುದರಲ್ಲೂ ಸಹ ಇನ್ಫೀರಿಯರ್ ಇಲ್ಲ. ಪರ್ಚೇಸ್ ಕಮಿಟಿ ಮತ್ತೆ ಮ್ಯಾನೇಜ್ಮೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್. ಕೆಎಸ್ಡಿಎಲ್ನಿಂದ ಕೋಟಿ ಕೋಟಿ ಲೂಟಿಯಾಗಿದ್ದು, ಮಾಡಾಳ್ ವಿರುದ್ಧ ಸಿಎಸ್ಆರ್ ಫಂಡ್ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಇದೆ. ಸಿಎಸ್ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಈ ಫಂಡ್ ಅನ್ನು ಅವರು ಲೂಟಿ ಮಾಡಿಕೊಂಡಿದ್ದಾರೆ, ಕೋಟಿ ಕೋಟಿ ಲೂಟಿ ಆಗಿದೆ ಅನ್ನುವಂತಹ ಆರೋಪ ಕೂಡ ಇದೆ. ಸಿಎಂಗೆ ಸಿಎಸ್ಆರ್ ಫಂಡ್ ನಲ್ಲಿ 2% ಹೋಗ್ತಿದೆ. ಸಿಎಸ್ಆರ್ ಫಂಡ್ ನಲ್ಲಿ ಸಚಿವ ಭೈರತಿ ಬಸವರಾಜ್ಗೆ ಪಾಲಿದ್ದು 3.70 ಕೋಟಿ ಹಣ ಭೈರತಿ ಬಸವರಾಜ್ಗೆ ಹೋಗಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬಂದಿದೆ. ಚನ್ನಗಿರಿಯಲ್ಲಿ ಶಾಲೆಯ ನಿರ್ಮಾಣಕ್ಕೆ ಅಂತ ಫಂಡ್ ಹೋಗಿದೆ. ಈ ಎಲ್ಲ ಅಕ್ರಮಗಳ ಸಮಗ್ರ ತನಿಖೆ ಆಗಬೇಕು ಅನ್ನೋದು ಕೆಎಸ್ಡಿಎಲ್ ನೌಕರರ ಸಂಘದ ಅಧ್ಯಕ್ಷ ಶಿವಶಂಕರ್ ಅವರ ಆಗ್ರಹ. ಬರೀ ಏನು ಇಲ್ಲ, ಸಿಎಸ್ಆರ್ ಫಂಡ್ ಬಗ್ಗೆ ಅದು ಹೇಳ್ತಾ ಇದ್ದೆ. ಸಿಎಸ್ಆರ್ ಫಂಡ್ ಅದಕ್ಕೆ ಸ್ಪೆಸಿಫಿಕ್ ಆಗಿರೋ ಫಂಡ್ ಅನ್ನ ಬರೀ ಏನು ಇಲ್ಲ, ನಮ್ಮ ಇವರು ಒಂದ್ಸಾರಿ ಚೇರ್ಮನ್ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಭೈರತಿ ಬಸವರಾಜ್ 3.75 ಕೋಟಿ ರೂಪಾಯಿ ತಗೊಂಡೋದ್ರು, ಯಾಕೆ ಹೋಯ್ತು? ಇವತ್ತು ಸಿಎಸ್ಆರ್ ಫಂಡ್ 2% ಕಂಪ್ಲೀಟ್, ನಮ್ಮ ಏನು ಟರ್ನ್ ಓವರ್ ನಲ್ಲಿ 2% ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಸಮ್ ಫಂಡ್ ಹೋಗ್ತದೆ. ಆ ಹಣ ಎಷ್ಟು ಮಟ್ಟಿಗೆ ಕಂಪ್ಲೀಟ್ ಎಲ್ಲಿ ಯೂಸ್ ಆಗಿದೆ? ಅದು ಜಿನೈನಗಾಗಿದೆಯಾ? ಹಣ ಕೊಡೋದ್ರ ಬಗ್ಗೆ ನಮ್ಮ ಸಂಘಟನೆಯಿಂದ ನಾನು ಅಪೋಸ್ ಮಾಡ್ತಾ ಇಲ್ಲ. ಆ ಹಣ ವ್ಯವಸ್ಥಿತವಾಗಿ ಅರ್ಹತೆ ಇರ್ತಕ್ಕ ಕಾರ್ಮಿಕರು ಕೊಟ್ಟಿದ್ದಾರ, ಅರ್ಹತೆ ಇರೋರು ಕೊಟ್ಟಿದ್ದಾರ? ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಅದನ್ನ ತರ್ತೇವೆ, ನಿಮ್ ಮುಂದೆ ಬೆಳಕಿಗೆ ತರ್ತೇವೆ. ಎಷ್ಟು ಕೋಟಿ ಹಗರಣ ಆಗಿದೆ ಸಿಎಸ್ಆರ್ ಫಂಡ್ ಬಗ್ಗೆ? ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಲಂಚ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಂಡಿದೆ. ದಾಳಿ ವೇಳೆ ವಶಕ್ಕೆ ಪಡೆದಿರುವ ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದು, ಮಾಡಾಳ್ ವಿರೂಪಾಕ್ಷಪ್ಪ ಹಾಗೇನೆ ಅವರ ಪುತ್ರ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಡಿದ್ದಾರೆ, ಯಾವೆಲ್ಲ ಟೆಂಡರ್ಗಳನ್ನ ಕರೆದಂತಹ ಸಂದರ್ಭದಲ್ಲಿ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ, ಎಲ್ಲದರ ಬಗ್ಗೆ ಈಗ ಒಂದಷ್ಟು ತನಿಖೆಯನ್ನ ಮಾಡ್ತಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮಾಡಾಳ್ ಅಧ್ಯಕ್ಷರಾಗಿದ್ದ ಅವಧಿಯ ಟೆಂಡರ್ಗಳ ಬಗ್ಗೆ ಕೂಡ ಈಗ ಶೋಧವನ್ನ ಮಾಡ್ತಿದ್ದಾರೆ. ಈ ಹಿಂದಿನ ಟೆಂಡರ್ಗಳಲ್ಲಿ ಅವ್ಯವಹಾರ ಆಗಿದೆಯಾ ಅಂತ ತನಿಖೆ ಮಾಡ್ತಾ ಇದ್ದು, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಆದಾಯ ಎಷ್ಟು, ಪುತ್ರನ ಆದಾಯ ಮೂಲಗಳೇನು, ಇವೆಲ್ಲದರ ತನಿಖೆಯನ್ನ ಅಧಿಕಾರಿಗಳು ನಡೆಸುತ್ತಿದ್ದಾರೆ. ಸದ್ಯ ಕಚೇರಿ ಮನೆ ಸಿಕ್ಕ 2 ಕೋಟಿ ಹಣದ ವಿವರ ಪತ್ತೆಯಾಗಿದೆ, ಆದ್ರೆ ಮನೆಯಲ್ಲಿ ಸಿಕ್ತಲ್ಲ 6 ಕೋಟಿ ಹಣ, ಅದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹಣದ ಮೂಲದ ಬಗ್ಗೆ ಐಟಿ ಮಾಹಿತಿಯನ್ನ ಸಂಗ್ರಹ ಮಾಡುತ್ತಿದೆ. 6 ಕೋಟಿ ಆದಾಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೆನ್ನು ಬಿದ್ದಿದೆ ಆದಾಯ ತೆರಿಗೆ ಇಲಾಖೆ. 6 ಕೋಟಿ ಯಾರದ್ದು, ಮಾಡಾಳ್ ಏನ್ ಹೇಳಿದ್ರು, ಲೋಕಾಯುಕ್ತ ಅಧಿಕಾರಿಗಳನ್ನ ಐಟಿ ಅಧಿಕಾರಿಗಳ ಲೋಕಾಯುಕ್ತ ಅಧಿಕಾರಿಗಳಿಗೆ ಐಟಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗ ಈ ಒಂದು 6 ಕೋಟಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಐಟಿ ಎಂಟರ್ ಆಗಿದೆಯಾ, ಹೇಗೆ? ಹಾ ನವಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಟ್ಟು 8 ಕೋಟಿ ಹಣವನ್ನ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಸೀಸ್ ಮಾಡ್ತಾರೆ, ಮತ್ತೆ ಅದಕ್ಕೆ 2 ಕೋಟಿಗೆ ಒಂದು ಅಲ್ಲೇ ರೆಡ್ ಅಂಡೆಗೆ ಒಂದು ಇದು ಹಣ ಯಾರಿಗೆ ಸೇರಿದ್ದು ಅಂತೇಳಿ ಒಂದು ಮಾಹಿತಿ ಸಿಗುತ್ತೆ. ಇನ್ನು ಉಳಿದಂತೆ ಪ್ರಶಾಂತ್ ಮಾಡಾಳ್ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಒಂದು 6 ಕೋಟಿ ಹಣ ಏನಿತ್ತೆ, ಆ ಒಂದು ಹಣಕ್ಕೆ ಯಾವುದೇ ರೀತಿಯ ಒಂದು ದಾಖಲೆಗಳು ಇದುವರೆಗೂ ಸಹ ಲೋಕಾಯುಕ್ತ ಅಧಿಕಾರಿಗಳಿಗೆ ತಲುಪಿಲ್ಲ. ಅದರಿಂದ ಈಗ ಈ ಒಂದು ಹಣದ ಬಗ್ಗೆ ಐಟಿ ಅಧಿಕಾರಿಗಳು ಸಹ ಈಗ ಮಾಹಿತಿಯನ್ನ ಕೇಳಿರುವಂಥದ್ದು, ಯಾಕಂದ್ರೆ 6 ಕೋಟಿ ಹಣ ಸರ್ಕಾರಿ ಅಧಿಕಾರಿ ಮನೆಯಲ್ಲಿ ಸಿಗ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಏನಾದರೂ ಇದೆಯಾ, ಮತ್ತೆ ಅದು ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಕೇಳಿದ್ದಾರೆ. ಮತ್ತೆ ಇದಕ್ಕೆ ಆದಾಯ ತೆರಿಗೆ ಪಾವತಿ ಮಾಡಿದರೆ ಅಥವಾ ವಂಚನೆ ಎಸಗಲಾಗಿದೆ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಮಾಡೋದಕ್ಕೆ ಈಗ ಐಟಿ ಅಧಿಕಾರಿಗಳು ಸಹ ಮುಂದಾಗಿರುವಂತದ್ದು. ಈ ಬಗ್ಗೆ ನಿನ್ನೆ ಐಟಿ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳ ಬಗ್ಗೆ ಒಂದು ಮಾಹಿತಿಯನ್ನ ಕೇಳಿದರೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಮತ್ತೆ ಹಣ ಯಾರಿಗೆ ಸೇರಿದೆ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನ ಅವರು ಫೋನ್ ಮುಖಾಂತರ ಸಂಪರ್ಕ ಮಾಡಿ ತಗೊಂಡಿರುವಂತದ್ದು. ಇನ್ನು ಉಳಿದಂತೆ ಈ ಒಂದು ಪ್ರಕರಣದಲ್ಲಿ ಏನು ಈಗಾಗಲೇ ಪತ್ತೆಯಾಗಿರೋ
ಇರುವಂತಹ ಒಂದು ಹಣ ಇರ್ಬೋದು ಮತ್ತೆ ಅಲ್ಲಿರುವಂತಹ ಒಂದು ದಾಖಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಸಹ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ರೆ ಮತ್ತೆ KSDL ನಲ್ಲಿ ಕಳೆದ 3 ವರ್ಷಗಳಿಂದ ಏನೆಲ್ಲ ಒಂದು ಟೆಂಡರ್ಗಳಾಗಿದೆ ಮತ್ತೆ ಯಾವ್ಯಾವದಕ್ಕೆ ಒಂದು ಟೆಂಡರ್ ಅನ್ನ ಕರೆದಿದ್ದಾರೆ ಆ ಒಂದು ಟೆಂಡರ್ ಗಳನ್ನ ಈಗ ತನಿಖೆ ಮಾಡೋದಕ್ಕೂ ಸಹ ಈಗ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಏನಾದ್ರು ಅವ್ಯವಹಾರಗಳು ಆಗಿದೆಯಾ, ಏನಾದ್ರು ಅಕ್ರಮ ಎಸಗಲಾಗಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಮಾಡೋ ಸಲುವಾಗಿ ಈಗ ಮತ್ತಷ್ಟು ಆಳಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಕೊಂಡೊಯ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮಹಿರಾಜ್ ಡೀಟೇಲ್ಸ್ಗೆ. ಮಾಡಾಳು BSY ಆಪ್ತ ಅಂತ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಮಾಜಿ CM BS ಯಡಿಯೂರಪ್ಪ. ವಿರೂಪಾಕ್ಷಪ್ಪ ಮಾತ್ರ ಅಲ್ಲ, ಸಿದ್ದರಾಮಯ್ಯ ಕೂಡ ನನ್ನ ಆಪ್ತರೇ ಅನ್ನುವಂತಹ ತಿರುಗೇಟನ್ನ ಕೊಟ್ಟಿದ್ದಾರೆ ಮಾಜಿ CM BS ಯಡಿಯೂರಪ್ಪ ಅವರು. ಎಲ್ಲರೂ ನನ್ನ ಆಪ್ತರೆ, ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸಬೇಕಿಲ್ಲ ಅಂತ ಮಾಜಿ CM ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು. ಒಬ್ಬ ಸೀನಿಯರ್ MLA ಮಾಡಾಳ್ ವಿರೂಪಾಕ್ಷಪ್ಪ ಇದ್ದಾರಲ್ಲ, ಈಸ್ ಎ ಸೀನಿಯರ್ MLA ಯಡಿಯೂರಪ್ಪನವರ ಸ್ಟ್ರಾಂಗ್ ಫಾಲೋಯರ್. ಒಬ್ಬ ಸೀನಿಯರ್ MLA ಮಾಡಾಳ್ ವಿರೂಪಾಕ್ಷಪ್ಪ ಇದ್ದಾರಲ್ಲ, ಈಸ್ ಎ ಸೀನಿಯರ್ MLA ಯಡಿಯೂರಪ್ಪನವರ ಸ್ಟ್ರಾಂಗ್ ಫಾಲೋಯರ್. ಎಲ್ಲರಿಗೂ ನಿಗದಿ ಮಾಡಿಬಿಟ್ಟಿದ್ದಾರೆ, ಮಿನಿಸ್ಟ್ರಿಗಳಿಗೆ, ಚೇರ್ಮನ್ಗಳಿಗೆ, ಎಲ್ಲ ಮಿನಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಮಗ ಲಂಚ ತಗೊಳ ಸಿಕ್ಕಾಕೊಂಡಿದ್ರು, 40 ಲಕ್ಷ ರೂಪಾಯಿ, 81 ಲಕ್ಷ ಮಾತಾಡಿ 40 ಲಕ್ಷ ತಗೊಳ ಸಿಕ್ಕಾಕೊಂಡಿರೋರು. 6 ಕೋಟಿ ಸಿಕ್ತು, ಎಲ್ಲಿಂದ ಬಂತು ಈ ದುಡ್ಡು, ಯಾರ ದುಡ್ಡು ಇದು, ಲೆಕ್ಕ ಇದೆ ಅಂತಕ್ಕಂತ ಹಣ, ಇಟ್ಸ್ ಎ ಕರೆಕ್ಟ್ ಮನಿ. ಭ್ರಷ್ಟಾಚಾರದಿಂದ ಮಾಡಿರ್ತಕ್ಕಂತ ಹಣ, ಲೂಟಿ ಹೊಡೆದಿರ್ತಕ್ಕಂತ ಹಣ, ಲಂಚ ತಗೊಂಡಿರ್ತಕ್ಕಂತ ಹಣ ತಗೊಂತಾರೆ. ಯಾರ ಮೇಲೆ ಕ್ರಮ ತಗೊಳ್ಬೇಕು ಬೇಡ ಅನ್ನೋಂತ ತೀರ್ಮಾನ ಲೋಕಾಯುಕ್ತ ಮಾಡುತ್ತೆ ಹೊರತು ಸಿದ್ದರಾಮಯ್ಯ ಕಾಂಗ್ರೆಸ್ನವರು ನಾನು ಮಾಡಕ್ ಆಗೋದಿಲ್ಲ. ಯಾವ ತೀರ್ಮಾನ ತಗೊಳುತ್ತೆ ಲೋಕಾಯುಕ್ತ ಅದರಂತೆ ಮುಂದುವರಿ. ಸಿದ್ದರಾಮಯ್ಯನವರು ನಮ್ಮ ಆಪ್ತರೇನೇ, ಮಾಡಾಳು ವಿರೂಪಾಕ್ಷ ಮಾತ್ರ ಅಲ್ಲ, ಎಲ್ಲರೂ ನನ್ನ ಆಪ್ತರೇನೇ. ಅದರಿಂದ ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸುವಂತಿಲ್ಲ, ಕಾನೂನು ಕ್ರಮ ತಗೊಂಡು. ಮಾಡಾಳು ವಿರೂಪಾಕ್ಷಪ್ಪ ಮತ್ತು ಪುತ್ರನ ಲಂಚ ಪ್ರಕರಣ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾಗಿದೆ. 40% ಆರೋಪಕ್ಕೆ ಇದು ಸಾಕ್ಷಿ ಅಂತ ಹೇಳ್ತಾ ಇದೆ ಕಾಂಗ್ರೆಸ್. CM ಬಸವರಾಜ ಬೊಮ್ಮಾಯಿ ರಾಜೀನಾಮೆಗೆ ಒತ್ತಾಯವನ್ನ ಮಾಡಿದೆ. ಬೆಂಗಳೂರಲ್ಲಿ CM ನಿವಾಸಕ್ಕೆ ಇವತ್ತು ಮುತ್ತಿಗೆ ಹಾಕೋದಿಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಹೊರಟಿದ್ರು. ಮಾರ್ಗ ಮಧ್ಯೆ ಪೊಲೀಸರು ತಡೆದ್ರು. ಇದರಿಂದ ಆಕ್ರೋಶಗೊಂಡ ಕಾಂಗ್ರೆಸ್ ನಾಯಕರು ರಸ್ತೆಯಲ್ಲಿ ಕೂತು ಪ್ರತಿಭಟನೆ ಮಾಡಿದ್ರು. ಬಳಿಕ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಈ ವೇಳೆ ಸೂಟ್ ಕೇಸ್ ಸರ್ಕಾರ ಅಂತ ಘೋಷಣೆಯನ್ನ ಕೂಗಲಾಯಿತು, ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಸಂಸದದಲ್ಲಿ ಅವರಿಗೆ ಇವತ್ತು ಅವರಿಂದ ಮತ ಬರುತ್ತೆ. ವೆಲ್ಕಮ್ ಬ್ಯಾಕ್. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇದೆ.
ಪ್ರಜಾತಂತ್ರದ ಈ ಹಬ್ಬವನ್ನ ಆಚರಿಸೋಕೆ ನಿಮ್ಮ ನ್ಯೂಸ್ ಏಟಿನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಚಿತ್ರದುರ್ಗ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನ್ ಹೇಳಿದ್ದಾರೆ ನೋಡಿ. ಸುರೇಶ್ ಬಾಬು ಅಂತ ಹೇಳಿ, ಚಿತ್ರದುರ್ಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ಚುನಾವಣೆ ಸಂದರ್ಭ ಎಲ್ಲ ಶಾಸಕರು ಎಲ್ಲ ಪಕ್ಷದ ಅಭ್ಯರ್ಥಿಗಳು ಹೇಳ್ತಾರೆ, ನಾನು ಗೆದ್ರೆ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳಿ. ಉದಾಹರಣೆ, ಈ ಚಿತ್ರದುರ್ಗ ಜಿಲ್ಲೆ ಕನಿಷ್ಠ 30 ವರ್ಷದ ಹೋರಾಟದ ಫಲವಾಗಿ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಇವತ್ತು ಕನಿಷ್ಠ ಬೆಂಬಲ ಬೆಲೆ ಇವತ್ತು ಸ್ವಾಮಿನಾಥನ್ ವರದಿಯನ್ನು ಜಾರಿ ತರ್ತೀವಿ ಅಂದ್ರೂ ಕೂಡ ಇವತ್ತು ತಂದಿಲ್ಲ. ಇದು ಯಾಕೆ ಮಾನದಂಡ? ಇವತ್ತು ಕೇಂದ್ರ ಸರ್ಕಾರ ವಾಪಸ್ ತಗೊಂಡಿದೆ, ರಾಜ್ಯ ಸರ್ಕಾರ ವಾಪಸ್ ತಗೊಂಡಿಲ್ಲ. ಆ ಕಾರಣ ನಾನು ಮೂಲಕ ಸರ್ಕಾರದ ವಿರುದ್ಧ ನಾನು ಮಾತಾಡ್ತಾ ಇದ್ದೇನೆ ಅಂತ ಹೇಳಿ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್ ಜಯ ಕರ್ನಾಟಕ. ಯಾರೋ ಎಂಪಿ, ಯಾರೋ ಎಂಎಲ್ಎ, ನಾವು ನೀವು ಯಾಕೆ ಕಿತ್ತಾಡೋಣ? ದಯಮಾಡಿ ಇದಲ್ಲ, ಯಾರೋ ಮಾಡ್ಕೊಂತಾರೆ, ಯಾರೋ ಬಿಡ್ತಾರೆ, ಬಿಟ್ಬಿಡ್ರಿ ಅವ್ರನ್ನ. ನಮಗೆ ಬೇಕಾಗಿರೋದು ಊರಿನ ಕೆಲಸ, ಯಾರು ಮಾಡ್ತಾರೋ ಅಂತವರಿಗೆ ದಯಮಾಡಿ ಆರಿಸಿ ಕಳಿಸಿ. ಯಾಕಂದ್ರೆ ಈಗಾಗಲೇ 30 ವರ್ಷದಿಂದ ನೋಡಿದ್ರಿ ಯಾರು ಕೆಲಸ ಮಾಡಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅಂತ. ಸಾಕು, ಒಳ್ಳೆಯವರಿಗೆ ತಿಪ್ಪಾರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡಿದ್ರೆ ತಿಪ್ಪಾರೆಡ್ಡಿ ಅವರಿಗೆ ಆರಿಸ್ರಿ. ಕಾಂಗ್ರೆಸ್ನಿಂದ ಹೊಸ ಕ್ಯಾಂಡಿಡೇಟ್ ಯಾರು ಬಂದ್ರೆ ದಯಮಾಡಿ ಅವ್ರನ್ನೇ ಆಯ್ಕೆ ಮಾಡ್ಬೇಕಂತ ದಯಮಾಡಿ ನಿಮ್ಗೆ ಹೇಳ್ತೀವಿ. ಇಷ್ಟು ಒಳ್ಳೆ ವ್ಯಕ್ತಿನ ಆರಿಸ್ರಿ ಅಂತ ಹೇಳಿ ಮತ್ತೊಮ್ಮೆ ಹೇಳಿ ಎರಡು ಮಾತು. ನಾನು ಜಾನ್ಕೊಂಡ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಅಲ್ಲಿ ಸದಸ್ಯ ಪ್ರಾಣೇಶ್ ಅಂತ. ಇವತ್ತು ಚಿತ್ರದುರ್ಗದಲ್ಲಿ 30 ವರ್ಷದಿಂದ ಏನಾರ ಆಗಿರ್ಬೇಕು ಅಭಿವೃದ್ಧಿ ಅಂದ್ರೆ ತಿಪ್ಪಾರೆಡ್ಡಿ ಅವರು. ತಿಪ್ಪಾರೆಡ್ಡಿ ಅವರಿಂದಲೇ ಅಭಿವೃದ್ಧಿ. ಹಳ್ಳಿಗಾಡಿನಲ್ಲಿ ಇವತ್ತು ಹಳ್ಳಿಗಾಡಿನಲ್ಲಿ ಮನೆಗೂ ಅಲ್ಲಿ ನೀರು ಕುಡಿಸಲು ಮುಕ್ತ ಮನೆಗಳು ತಂದಿದ್ದಾರೆ. 2000 ಮನೆ, ಅಲೆಮಾರಿ ಮನೆ, ಒಂದು ಹಳ್ಳಿನಲ್ಲಿ ಒಂದು ಬೀದಿನಲ್ಲಿ ಮಣ್ಣೋಡಿಲ್ಲ, ಎಲ್ಲ ಸಿಮೆಂಟ್ ರಸ್ತೆ ಎಲ್ಲ. ಅದನ್ನ ನೋಡಿ ಇವತ್ತು ಇವತ್ತು ಈ ಈ ಈ ಈ ಕಾನು ಸಂಚಗೆ ಈ ಕ್ಷೇತ್ರದಲ್ಲಿ ತಿಪ್ಪಾರೆಡ್ಡಿ ನೋಡಿ ಓಟ್ ಹಾಕ್ತಾರೆ. ಇಡೀ ಇಡೀ ಅವರ ಅಭಿವೃದ್ಧಿ ನೋಡಿ. ಕಾಂಗ್ರೆಸ್ ಜೆಡಿಎಸ್ ಜನ ಸಹಾಯವಾಗಿ ಬರ್ತಿದ್ದಾರೆ, ಅವರೇ ಬಂದು ಓಟ್ ಹಾಕ್ತಾರೆ. ಅವರೇ ಹಾಕಲ್ಲ, ಅವರೇ ಓಟಕ್ಕೆ ಅವರೇ ಕೆಲಸ ತಗೊಂಡ. ತಿಪ್ಪಾರೆಡ್ಡಿ ಅವರು ಕಾಂಗ್ರೆಸ್ ನಾಗೆ ಇದ್ದರು, ಮರಿಬೇಡ್ರಿ ಅದನ್ನ. ತಿಪ್ಪಾರೆಡ್ಡಿ ಅವರು ಕಾಂಗ್ರೆಸ್ ಆಗಿದ್ರು. ಈಗ ತಾನೇ ನನ್ನ ಬಿಜೆಪಿ ಸಹೋದರ ಒಬ್ರು ತುಂಬಾ ಚೆನ್ನಾಗಿ ಸೊಗಸಾಗಿ ಹೇಳಿದ್ರು, ಮಾರಿ ಕಡಿಮೆಯಿಂದ ನೀರ್ ತಂದಿದ್ದು ಈಗಿನ ಕಾಲಮಾನದಲ್ಲ, ಓಚಿ ಬೋರಯ್ಯ ಭೀಮಪ್ಪ ನಾಯಕನ ಕಾಲದಲ್ಲಿ ನೀರ್ ಬಂದಿದ್ದು. ಎಂತ ಸುಳ್ಳು ಹೇಳ್ತೀರಿ ಬಿಜೆಪಿ ಅವರು, ಎಂತ ತಲೆ ಮೇಲೆ ಹೊಡೆದಂತ ಸುಳ್ಳು ಹೇಳ್ತಿರಲ್ರಿ ಬಿಜೆಪಿ ಅವರು. ಅದು ನೋಡಿದ್ರೆ ಓಚಿ ಬೋರಿನ ಕಾಲದಲ್ಲಿ ಬಂದಿದ್ದು ಬಿಡ್ರಿ ಅದನ್ನ. ನಿಮಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾರ ಇದ್ರೆ ನಿಮಗೆ ಓಟ್ ಕೇಳ ಯೋಗ್ಯತೆನೇ ಇಲ್ಲ. ಯಾಕಂತಂದ್ರೆ ರಾಜ್ಯದಲ್ಲಿ 40% ಗುತ್ತಿಗೆದಾರರೆಲ್ಲ ನೇಣ ಕೇಳಿದ್ದಾರೆ ನಿಮ್ ಕಾಲಿಗೆ. ಇನ್ನೂ ಏನಾಗಬೇಕಾಗಿದೆ? ಚಿತ್ರದುರ್ಗದಲ್ಲಿ ರಸ್ತೆ ಕಾಮಗಾರಿ ಆಗ್ತಿರೋದು ಕಳೆದ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಹಣ ಬಿಡುಗಡೆ ಮಾಡಿರೋದು, ನೀವ್ ಬಿಡುಗಡೆ ಮಾಡಿರೋದಲ್ಲ. ಸನ್ಮಾನ್ಯ ಜಿ ಎಸ್ ತಿಪ್ಪಾರೆಡ್ಡಿ ಅವರು ಸೂಳೆಕೆರೆ ನೀರ್ ತಂದ್ರೆ ಇವತ್ತು ಹಳ್ಳಿ ಹಳ್ಳಿಲಿ ರಸ್ತೆ ಇದಾವೆ. ಇವತ್ತು ಕಾಮಗಾರಿ, ಇವತ್ತು ಕಾಮಗಾರಿಗಳು ಇಡೀ ಚಿತ್ರದುರ್ಗದಲ್ಲಿ ಏನಾದ್ರು ಕಾಮಗಾರಿ ಆಡಿದ್ರೆ ಅದು ಬಿಜೆಪಿ ಸರ್ಕಾರದಿಂದ ಆಗಿರೋದು. ಸನ್ಮಾನ್ಯ ಜಿ ಎಸ್ ತಿಪ್ಪಾರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ಒಂದು ರಸ್ತೆ ಆಗಿರ್ಬೋದು, ಒಂದು ಲೈಟ್ ಕಂಬ ಆಗಿರ್ಬೋದು, ಮತ್ತೆ ನಮ್ಮ ಮಾಳಪ್ಪೇಟೆಯಲ್ಲಿ 2 ಕೋಟಿ ಚಿಲ್ಲರ ಅನುದಾನ ತಂದ್ಕೊಟ್ಟಿದ್ರೆ ಅವನ ಸ್ಕೂಲ್ಗೆ, ಸರ್ಕಾರಿ ಸ್ಕೂಲ್ಗೆ 2 ಕೋಟಿ ಚಿಲ್ಲರ ಅನುದಾನ ತಂದ್ಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ ಅಂತಾರೆ. ಈ ರಸ್ತೆ ಕಾಮಗಾರಿಗಳೆಲ್ಲ ಯಾರು ಮಾಡಿದಾರೆ? ಕಾಂಗ್ರೆಸ್ ಸರ್ಕಾರ ಮಾಡಾಯ್ತಾ? ಇವತ್ತು ಬಿಜೆಪಿ ಸರ್ಕಾರನೇ ಮಾಡಿರೋದು ಅಭಿವೃದ್ಧಿ. ಇಲ್ಲಿಂದ ಚಳಕೆರೆ ಘಾಟ್ ಇಂದ ಮಾಳಪ್ಪೇಟೆವರೆಗೂ ಇವತ್ತು ಸಿಮೆಂಟ್ ರೋಡ್ ಮತ್ತೆ ಲೈಟಿಂಗ್ಸ್ ಏನಾದ್ರು ಆಯ್ತು ಅದು ಬಿಜೆಪಿ ಸರ್ಕಾರದಿಂದ, ಸನ್ಮಾನ್ಯ ಜಿ ಎಸ್ ತಿಪ್ಪಾರೆಡ್ಡಿಯಿಂದ. ನ್ಯೂಸ್ 18 ಚುನಾವಣಾ ಚಕ್ರ ವಾಹನ ರಾಜ್ಯದಾದ್ಯಂತ ಓಡಾಡ್ತಾ ಇದೆ. ಇಂದು ಉಡುಪಿ ಬೈಂದೂರು ಕ್ಷೇತ್ರಗಳಲ್ಲಿ ಸಂಚಾರ ಮಾಡಲಿದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರವನ್ನ ಏರಿ ಮೈಕ್ ಹಿಡಿದು ಮಾತಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಬೆಂಗಳೂರಲ್ಲಿ ಡಾಕ್ಟರ್ ಶ್ರೀಧರ್ ಅನುಮಾನಾಸ್ಪದ ಆಗಿರುವಂತಹ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದ್ವೇಷಕ್ಕೆ ಬಲಿಯಾಗಿದ್ದಾರೆ ಫಿಸಿಯೋಥೆರಪಿಸ್ಟ್ ಶ್ರೀಧರ್.
ಫೆಬ್ರವರಿ 4ರಂದು ಸೋಲದೇವನ ಹಳ್ಳಿಯ ಗಾಣಿಗರ ಹಳ್ಳಿಯಲ್ಲಿ ಶವ ಪತ್ತೆಯಾಗಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಸಿಕ್ಕ ಮಾಹಿತಿಯ ಪ್ರಕಾರ ಅವತ್ತು ಏನಾಗಿತ್ತು ಅಂದ್ರೆ ದ್ವೇಷದ ಕಾರಣಕ್ಕಾಗಿ ಈ ಡಾಕ್ಟರ್ ಅನ್ನ ಕೊಲೆ ಮಾಡಲಾಗಿತ್ತು. ಭಾಗಶಃ ಸುಟ್ಟು ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಪೊಲೀಸರ ತನಿಖೆಯಿಂದ ಅಸಲಿ ಸತ್ಯ ಬಯಲಾಗಿದೆ. ದ್ವೇಷಕ್ಕೆ ಬಲಿಯಾಗಿದ್ದಾರೆ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಶ್ರೀಧರ್. ಕೆಲ ದಿನಗಳ ಹಿಂದೆ ಭಾಸ್ಕರ್ ಅನ್ನುವರಿಗೆ ಡಾಕ್ಟರ್ ಬೈದಿದ್ರು. ಇದೇ ಕಾರಣಕ್ಕೆ ದ್ವೇಷವನ್ನ ಬೆಳೆಸಿಕೊಂಡಿದ್ದ ಭಾಸ್ಕರ್ ಸ್ನೇಹಿತರ ಜೊತೆ ಸೇರಿ ತನ್ನ ರೂಮ್ನಲ್ಲಿಯೇ ಶ್ರೀಧರ್ನನ್ನ ಕೊಲೆ ಮಾಡಿದ್ದಾನೆ. ಮದ್ಯಪಾನ ಮಾಡಿದ ಬಳಿಕ ಸ್ನೇಹಿತರ ಜೊತೆ ಸೇರಿ ಕೊಲೆಯನ್ನ ಮಾಡಿದ್ದು, ತಲೆಗೆ ಹೊಡೆದು ಪ್ರಜ್ಞೆಯನ್ನ ತಪ್ಪಿಸಿತ್ತು ಭಾಸ್ಕರ್ ಆ್ಯಂಡ್ ಟೀಮ್. ಬಳಿಕ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ರು ಆರೋಪಿಗಳು. ಫೆಬ್ರವರಿ 5ರಂದು ಕೊಲೆ ಮಾಡಿದ್ರು ಆರೋಪಿಗಳು. ಫೆಬ್ರವರಿ 9ರಂದು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ FIR ದಾಖಲಾಗಿತ್ತು. ಭಾಸ್ಕರ್, ಅಂಜಿನಾಲು, ರೆಡ್ಡಪ್ಪ, ಗೋವರ್ಧನ್ ಅನ್ನುವರೇ ಆರೋಪಿಗಳಾಗಿದ್ದು ಸೋಲದೇವನಹಳ್ಳಿ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿತ್ತು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.